ಪುನೀತ್ ರಾಜ್ಕುಮಾರ್ ಹಾಗೂ ಸಂತೋಷ್ ಆನಂದರಾಮ್ ಕಾಂಬಿನೇಷನ್ನಲ್ಲಿ ಸಿದ್ಧಗೊಳ್ಳಲಿರುವ ಹೊಸ ಚಿತ್ರಕ್ಕೆ ಪರಶುರಾಮ ಎನ್ನುವ ಹೆಸರು ಅಂತಿಮಗೊಂಡಿದೆ ಎನ್ನಲಾಗುತ್ತಿದೆ. 1989ರಲ್ಲಿ ತೆರೆಗೆ ಬಂದಿದ್ದ ಪರಶುರಾಮ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೈನಿಕನ ಪಾತ್ರ ಮಾಡಿದರು. ಈಗ ಅದೇ ಹೆಸರಿನಲ್ಲಿ ಸಂತೋಷ್ ಆನಂದರಾಮ್ ಚಿತ್ರ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ಸಂತೋಷ್ ಆನಂದರಾಮ್ ಸಮಾಜದಲ್ಲಿ ನಡೆಯುತ್ತಿರುವ ಒಂದು ಸಮಸ್ಯೆಗೆ ಸಿನಿಮಾ ರೂಪ ಕೊಡಲಿದ್ದು ಅಂತ ಕತೆಗೆ ಪರಶುರಾಮ ಹೆಸರು ಸೂಕ್ತವಂತೆ. ಅಣ್ಣವರು ಪರಶುರಾಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಬಾಲ ನಟನಾಗಿ ಕಾಣಿಸಿಕೊಂಡಿದ್ದರು. ಆದರೆ ಪರಶುರಾಮ ಎನ್ನುವ ಹೆಸರೇ ಅಂತಿಮ ಅಥವಾ ಅಧಿಕೃತ ಎಂಬುದನ್ನು ಚಿತ್ರತಂಡ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಸದ್ಯಕ್ಕೆ ಇದು ಗಾಂಧಿನಗರದಲ್ಲಿ ಓಡಾಡುತ್ತಿರುವ ಸುದ್ದಿ. ಈ ಬಗ್ಗೆ ನಿರ್ದೇಶಕರನ್ನು ಕೇಳಿದರೆ ಗಣೇಶನ ಹಬ್ಬಕ್ಕೆ ಎಲ್ಲವನ್ನೂ ಹೇಳುತ್ತೇವೆ ಎನ್ನುವ ಉತ್ತರ ನಿರ್ದೇಶಕರಿಂದ ಬರುತ್ತಿದೆ. ಚಿತ್ರತಂಡದ ಒಳಗೆ ಮಾತ್ರ ಇದೇ ಹೆಸರಿನ ಸೂಕ್ತ ಹೆಚ್ಚು ಚರ್ಚೆಯಾಗುತ್ತಿದೆಯಂತೆ. ಹೀಗಾಗಿ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಮತ್ತೆ ಜತೆಯಾಗಿರುವ ಅಪ್ಪು ಮತ್ತು ಆನಂದರಾಮ್ ಕಾಂಬಿನೇಷನ್ಗೆ ಇದೇ ಹೆಸರು ಫಿಕ್ಸ್ ಆದರೂ ಅಚ್ಚರಿ ಪಡಬೇಕಿಲ್ಲ. ಅಲ್ಲದೆ ಪರಶುರಾಮ ಹೆಸರಿನ ಜತೆಗೆ ಮತ್ತೊಂದು ಹೆಸರು ಕೂಡ ಚಾಲ್ತಿಯಲ್ಲಿದೆ. ಅದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಎಂಬುದು ವಿಶೇಷ. ಅದೇ ದೇವತಾ ಮನುಷ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.